ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಇರ್ತಕ್ಕಂತಹ ಕಡೆ ಶ್ರಾವಣ ಶುಕ್ರವಾರ ಜೊತೆಗೆ ಅಮಾವಾಸ್ಯೆಯು ಕೂಡ ಇರೋದ್ರಿಂದ ಯಾವ ರೀತಿ ಪೂಜೆ ಮಾಡಬೇಕು ಲಕ್ಷ್ಮಿಯನ್ನು ಕೂರಿಸ್ಬೋದಾ ಕೂರಿಸಿದ್ರೆ ಆವತ್ತಿನ ದಿನ ನಾವು ಲಕ್ಷ್ಮಿಯನ್ನು ವಿಸರ್ಜನೆ ಮಾಡ್ಬೋದಾ ಬೇಡವಾ ಹಾಗೆ ಅಮಾವಾಸ್ಯೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಶ್ರಾವಣ ಮಾಸದ ಕೊನೆ ಶುಕ್ರವಾರ ಅಥವಾ ಕಡೇ ಶುಕ್ರವಾರ ಈ ವರ್ಷ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬಂದಿದೆ ಸುಮಾರು ಜನ ವರಮಾಲಕ್ಷ್ಮಿ ಹಬ್ಬವನ್ನು ಮಾಡದೇ ಇರೋರು ಇವತ್ತಿನ ದಿನ ಹಬ್ಬವನ್ನು ಮಾಡ್ತೀರಾ ಹಾಗೆ ಇವತ್ತಿನ ದಿನ ಮುಖ್ಯವಾಗಿ ಅಮಾವಾಸ್ಯೆ ಕೂಡ ಇರೋದ್ರಿಂದ ನೀವು ಗಮನವನ್ನು ಇಟ್ಕೊಳ್ಬೇಕು ಯಾಕಂದರೆ ಈ ಸಲ ಅಮಾವಾಸ್ಯೆ ಶುಕ್ರವಾರ ಮಧ್ಯಾಹ್ನದಿಂದನೇ ಆರಂಭವಾಗ್ತಾ ಇದೆ ನಮಗೆ ಅಮಾವಾಸ್ಯೆ ತಾರೀಕು ಕ್ಯಾಲೆಂಡರ್ಗಳು ಇಲ್ಲಿ ಇಪ್ಪತ್ತೇಳನೇ ತಾರೀಕು ಅಂತ ಕೊಟ್ಟಿದ್ದರೂ ಕೂಡ ಅಮಾವಾಸ್ಯೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರದ ದಿನ ಮಧ್ಯಾಹ್ನನೇ ಶುರುವಾಗ್ತಾಯಿದೆ ಹಾಗಾಗಿ ನೋಡಿ ಅಮಾವಾಸ್ಯೆ ಶುಕ್ರವಾರದ ದಿನ ಅಂದರೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಆರಂಭವಾಗುತ್ತೆ ಅನಂತರ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಅಂತ್ಯವಾಗುತ್ತೆ ಹಾಗಾಗಿ ವರಮಲಕ್ಷ್ಮಿ ಪೂಜೆ ಮಾಡಬೇಕು ಅಂದ್ಕೊಂಡ್ರವರು ಬೆಳಗ್ಗೆ ನೀವು ಬೇಗ ಪೂಜೆ ಮುಗಿಸ್ಬೇಕು ಮುಗಿಸಿದ್ರೂ ಕೂಡ ಬೇಗನೆ ನೀವು ವಿಸರ್ಜನೆ ಮಾಡಬೇಕಾಗತ್ತೆ ಹನ್ನೆರಡು ಗಂಟೆ ಒಳಗಡೆ ನೀವು ದೇವರನ್ನು ಕದಲಿಸ್ಬೇಕು ಅಥವಾ ಅವತ್ತಿನ ದಿನ ನೀವು ಕದಲಿಸಲ್ಲ ಅಂತಂದರೆ ಆವತ್ತಿನ ದಿನವೂ ಕದಲಿಸೋದಕ್ಕಾಗಲ್ಲ ಶನಿವಾರ ದಿನ ಅಮಾವಾಸ್ಯೆ ಇದೆ ಅವತ್ತು ಕೂಡ ಕದಲಿಸೋದಕ್ಕಾಗಲ್ಲ ಎರಡು ದಿನಕ್ಕೆ ಕದಲಿಸಬಾರ್ದು ಇನ್ನು ಮೂರನೇ ದಿನ ಶು ಭಾನುವಾರದ ದಿನ ನೀವು ಬೇಕಿದ್ದರೆ ಲಕ್ಷ್ಮಿಯನ್ನು ಕದಲಿಸ್ಬೋದು ಇನ್ನು ನಾರ್ಮಲಾಗಿ ಪೂಜೆ ಮಾಡ್ತೀವಿ ಅಂತ ಹೇಳೋರು ಖಂಡಿತವಾಗ್ಲೂ ಅಮಾವಾಸ್ಯೆ ಪೂಜೆಯನ್ನು ನಾಳೆ ಬೆಳಗ್ಗೆ ಮಾಡೋಕ್ಕೋಗ್ಬೇಡಿ ಶುಕ್ರವಾರದ ದಿನ ಬೆಳಗ್ಗೆ ಮಾಡೋಕ್ಕೋಗ್ಬೇಡಿ ಶುಕ್ರವಾರದ ದಿನ ಸಂಜೆ ಮಾಡಬೇಕು ಯಾಕಂದರೆ ಬೆಳಗ್ಗೆ ಮಾಡಿದ್ರೆ ಅದು ಅಮಾವಾಸ್ಯೆ ಆರಂಭ ಆಗಿರಲ್ಲ ನೀವು ಸಂಜೆ ಮಾಡಿದ್ರೆ ಅಮಾವಾಸ್ಯೆ ಹುಟ್ಟಿರುತ್ತೆ ಹಾಗಾಗಿ ಸಂಜೆ ಅಮಾವಾಸ್ಯೆ ಪೂಜೆ ಮಾಡಿ ಅಥವಾ ಬೇಡ ಅನ್ನೋರು ಮಾರನೇ ದಿನ ಇಪ್ಪತ್ತೇಳನೇ ತಾರೀಕು ಶನಿವಾರದ ದಿನ ಬೆಳಗ್ಗೆ ನೀವು ಅಮಾವಾಸ್ಯೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಉಪಯುಕ್ತ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟಾಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್